वेलकम भास्कर सर। अनदर वन मिनट वी शैल स्टार्ट दिस सेशन। Another 30 seconds. ಆತ್ಮೀಯ ಸ್ನೇಹಿತರೆ, ಇಂದಿನ ಶುಭ ಸಂಜೆಯಲ್ಲಿ ತಮ್ಮೊಂದಿಗೆ ಯೋಗ ಸೂತ್ರದ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಯೋಗ ಚೂಡಾಮಣ್ಯೋಪನಿಷತ್ ಹೇಳಿದೆ, ಪ್ರಾಣ ವಿದ್ಯಾ ಮಹಾವಿದ್ಯಾ ಸಾಂ ವೇದ ಸಾಂ ವೇದವತ್. ಪ್ರಾಣವಿದ್ಯೆ ಎನ್ನುವುದು ಸಾಮಾನ್ಯ ವಿದ್ಯೆಯಲ್ಲ, ಪ್ರಾಣವಿದ್ಯೆ ಎನ್ನುವುದು ಅಸಾಮಾನ್ಯ ವಿಶೇಷ ವಿಜ್ಞಾನ. ಅಸಾಮಾನ್ಯ ವಿಶೇಷ ವಿಜ್ಞಾನ. ಪತಂಜಲಿ ಮಹರ್ಷಿಗಳು ನವೀನ ಯೋಗ, ನವೀನ ಯೋಗ ಸುಮಾರು 3600 ವರ್ಷ ಹಳೆಯದು. ಉತ್ತರ ಪ್ರದೇಶ ಅಯೋಧ್ಯೆಯಲ್ಲಿ ಜನಿಸಿದವು. ದಂಡಾಸನ
ಎಲ್ಲ ಗೊತ್ತಿರೋದು ಈ ಪಾದಗಳನ್ನ ಒಳಕ್ಕೆ ತಗೊಂಡು ಈ ಪಾದಗಳನ್ನ ಒಳಗೆ ತಗೊಂತೀವಿ ಇದು ದಂಡಾಸನ ಇದು ದಂಡಾಸನ ದಂಡ ಅಂದ್ರೆ ಸ್ಟಿಕ್ ಸ್ಟ್ರೈಟ್ ಲೈಕ್ ಎ ಸ್ಟ್ರೈಟ್ ಸ್ಟಿಕ್ ಇದು ದಂಡಾಸನ ಈ ಪಾದಾಸನ ಈ ತರನು ಇಟ್ಕೋಬಹುದು ಅಥವಾ ಸ್ವಲ್ಪ ಕಂಫರ್ಟ್ ಬೇಕಾದ್ರೆ ಈ ತರನು ಇಟ್ಕೋಬಹುದು ಇದು ಸ್ನೇಹಿತರೆ ಇದು ದಂಡಾಸನ ಇದು ದಂಡಾಸನ ಇದು ದಂಡಾಸನ ಯಾವುದೇ ಕುಳಿತು ಮಾಡುವ ಭಂಗಿಗಳಿಗೆ ದಂಡಾಸನ ದಂಡಾಸನದಿಂದ ಶುರು ಮಾಡ್ಕೊಂತೀವಿ ಈಗ ಪದ್ಮಾಸನ ಕೋನ ಪದ್ಮಾಸನ ಅಂದ್ರೆ ಲೋಟಸ್ ಪಾಶ್ಚರ್ ಪದ್ಮಾಸನ ಎರಡು ತರ ಮಾಡಬಹುದು ಒಂದು ಎಡಗಾಲಿಂದ ಪ್ರವೇಶ ಮಾಡಬಹುದು ಅಥವಾ ಬಲಗಾಲಿಂದ ಪ್ರವೇಶ ಮಾಡಬಹುದು ನೋಡಿ ಒಂದು ಆಸನ ಅಂದ್ರೆ ಒಂದು ಆಸನದಲ್ಲಿ ಮೂರು ಸ್ಟೇಜಸ್ ಇದೆ ಒಂದು ಆಸನ ಪ್ರವೇಶ ಆಸನದಲ್ಲಿ ಸ್ಟೇ ಮಾಡಬಹುದು ಮೂರನೇದು ಯಾವುದೇ ಆಸನ ನೋಡಿ ಆಸನ ಪ್ರವೇಶ ಒಂದು ಆಸನದಲ್ಲಿ ಇರೋದು ಎರಡು ಮತ್ತೆ ಆಸನದಿಂದ ಸೇಫ್ ಆಗಿ ಆಸೆಗಳು ಈ ಮೂರು ಪ್ರಕ್ರಿಯೆಗಳು ಬಹಳ ಇಂಪಾರ್ಟೆಂಟ್ ಈಗ ದಂಡಾಸನದಲ್ಲಿ ಕೂಡಿದ್ದೀನಿ ಪದ್ಮಾಸನ ಪದ್ಮಾಸನ ನಾನು ಎಡಗಾಲಿಂದ ಪ್ರವೇಶ ಮಾಡಿ ಈಗ ಪದ್ಮಾಸನ ಪ್ರವೇಶ ಮಾಡಿದ್ದೀನಿ ಪದ್ಮಾಸನ ಪ್ರವೇಶ ಮಾಡಿದ್ದೀನಿ ಪದ್ಮಾಸನದಲ್ಲಿ ಸ್ಟೇ ಪದ್ಮಾಸನದಲ್ಲಿ ಇರಬೇಕು ನಾನು ಇರಬೇಕು ಆಮೇಲೆ ಆಸನದಿಂದ ಆಸೆ ಬರೋದು ಕಮಿಂಗ್ ಬ್ಯಾಕ್ ಅಲ್ಲಿ ಆಸನ ನೀವು ಯಾವುದೇ ಆಸನ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಬಹಳ ಬಹಳ ಇಂಪಾರ್ಟೆಂಟ್ ಸೊ ಈ ಆಸನದ ಕೂತೀನಿ ಸ್ನೇಹಿತರೆ ಈ ಆಸನದಲ್ಲಿ ಈ ಎರಡು ತೊಡೆ ಭಾಗಗಳು ಈ ಎರಡು ತೊಡೆ ಭಾಗಗಳು ಪೂರ್ತಿ ನೆಲಕ್ಕೆ ಹಾಕಿರ್ಬೇಕು ಇದು ಪದ್ಮಾಸನ ಇದನ್ನ ನಾನು ಪ್ರವೇಶ ಮಾಡಿದೀನಿ ಇದು ವಾಮ ಪದ್ಮಾಸನ ಸ್ನೇಹಿತರೆ ವಾಮ ಪದ್ಮಾಸನ ಎಡಗಡೆಯಿಂದ ಸ್ಟಾರ್ಟ್ ಮಾಡೋದಿಲ್ಲ ವಾಮನೆ ದಕ್ಷಿಣ ಭಾಗದಿಂದ ತಗೊಂಡ್ರೆ ಅದು ದಕ್ಷಿಣ ಪದ್ಮಾಸನ ಈಗ ನಾನು ದಂಡಾಸನಕ್ಕೆ ವಾಪಸ್ ಬರ್ತೀನಿ ಸೊ ಆಸನನ ಪ್ರವೇಶ ಮಾಡೋದು ಆಸನದಲ್ಲಿ ಸ್ಟೇ ಮಾಡೋದು ಮತ್ತು ಆಸನದಿಂದ ಆಸೆ ಬರೋದು ಈ ಮೂರು ಸ್ಟೇಜ್ ಯಾವುದೇ ಆಸನ ನೋಡಿ ಮೂರು ಸ್ಟೇಜ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ವಾಮ ಪದ್ಮಾಸನ ನೋಡಿದ್ವಿ ಈಗ ಇದೇ ಪದ್ಮಾಸನ ಬಲಗಾಲಿಂದ ಪ್ರವೇಶ ಮಾಡ್ತೀವಿ ಬಲಗಾಲಿಂದ ಪದ್ಮಾಸನ ಪ್ರವೇಶ ಮಾಡ್ತೀನಿ ಇದು ದಕ್ಷಿಣ ಪದ್ಮಾಸನ ರೈಟ್ ಸೈಡ್ ನಾನು ನೆಂಟ್ರೆ ಅದು ದಕ್ಷಿಣ ಪದ್ಮಾಸನ ಈಗಾಗಲೇ ನೋಡಿದೀರ ವಾಮ ಪದ್ಮಾಸನ ಒಂದು ದಕ್ಷಿಣ ಪದ್ಮಾಸನ ಒಂದು ನೀವು ಈ ಎರಡು ತೊಡೆಗಳು ಸ್ನೇಹಿತರೆ ಈ ಎರಡು ತೊಡೆಗಳು ನೆಲಕ್ಕೆ ತಾಕಿರ್ಬೇಕು ಅದು ಬಹಳ ಇಂಪಾರ್ಟೆಂಟ್ ನೇರವಾಗಿ ಕುತ್ಕೋಬೇಕು ಇದು ಪದ್ಮಾಸನ ಪದ್ಮಾಸನ ಸ್ನೇಹಿತರೆ ಶೇಕಡ 62 ನಮ್ಮ ಭಾರತೀಯ ಪ್ರಜೆಗಳು ಈ ಪದ್ಮಾಸನದಲ್ಲಿ ಕುತ್ಕೊಳ್ಳಕ್ ಬರಲ್ಲ 62% ಓಕೆ ಇದು ಬಹಳ ನೀವು ನೋಡ್ಬೋದು ಬಹಳ ಸುಲಭವಾಗಿ ನಾನು ಪದ್ಮಾಸನಕ್ಕೆ ಬಂದಿದ್ದೀನಿ ನೀವು ಟ್ರೈ ಮಾಡಿ ನೋಡೋಣ ಟ್ರೈ ಮಾಡಿ ಈ ಪದ್ಮಾಸನ ಒಂದೇ ಸಲ ಬರಲ್ಲ ಒಂದೇ ಸಲ ಪದ್ಮಾಸನಕ್ಕೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಈ ತೊಡೆ ಸ್ನಾಯುಗಳು ಮಂಡಿ ಚಿಪ್ಪುಗಳು ಈ ಮೀನಕಂಠಗಳು ಮತ್ತು ಪಾದಗಳು ಈ ಎಲ್ಲಾ ಸ್ನಾಯುಗಳು ಹಿಡಿತದಲ್ಲಿ ಅದನ್ನ ಬಿಡಿಸ್ಕೋಬೇಕು ನಾವು ಬಿಡಿಸ್ಕೋಬೇಕಾದ್ರೆ ಏನ್ ಮಾಡೋದು ನೋಡಿ ಒಂದೇ ಸಲ ಪದ್ಮಾಸನ ತೊಳಕಲ್ಲ ಅರ್ಧ ಪದ್ಮಾಸನಕ್ಕೆ ಬನ್ನಿ ಇದು ಅರ್ಧ ಪದ್ಮಾಸನ
इतना मेले कड़गे तक फ्लिप लेफ्ट लेग ना समय अवकाश बहुत कड़म स्नायुड़को अलवर फ्लिप वाम वाम अर्ध पद्मासन स्ने अदे दक्षिण अर्ध पद्मासन फ्लिप पद्मासन बहुत स्ने कट्वासन अर्ध कट्वासन कट्वा तोट्टिल क्राडल मगुवे मगुन तूकदीन कट्वासन अर्ध कट्वासन स्नायु बिड़स्क आयता दक्षिण कट्वासन स्ने दक्षिण कट्वासन बनी स्नायु बिड़स्क सुलभवा पद्मासन बरब पद्मासन सिद्धिया पद्मासन बेरे आसन तोरसने स्ने नोड़ी दंडासन बर्तनी दंडासन बंद वाम पद्मासन तो स्ने ನಾನು ಈಗ ಮತ್ಸ್ಯಾಸನ ಹೋಗ್ತೀನಿ ಮತ್ಸ್ಯ ಅಂದ್ರೆ ಮೀನು ಮತ್ಸ್ಯ ಸ್ಲೋವಾಗಿ ಕರೆದು ಬನ್ನಿ ಬಂದು ಕತ್ತನ ಹಿಂಗಡೆ ಬನ್ನಿ ಇದು ವಾಮ पद्म मत्सासन कत् निधान नो दक्षिण पद्मासन बंद दक्षिण पद्मासन बंद नानु मत्सासन को मत्सासन बंद कत् स्ने मत्सासन निधान मेल पड़ी मत्सासन इदे तर पद्मासन ನೂರಾರು ಆಸನಗಳು ಮಾಡಬಹುದು ಸ್ನೇಹಿತರೆ ಸಾಮಾನ್ಯವಾಗಿ ಆರ್ಡಿನರಿಲಿ ಸಾಮಾನ್ಯವಾಗಿ ಪ್ರಾಣ ಅಂದ್ರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಆಚೆ ಬಿಡುವುದು ಇನ್ಹಲೇಷನ್ ಅಂಡ್ ಎಕ್ಸ್ಹಲೇಷನ್ ಉಸಿರನ್ನು ಈಗ ನೋಡಿ ಇದು ಕನ್ನಡ ಪದಗಳು ಉಸಿರನ್ನು ಒಳಗಡೆ ತಗೊಳ್ಳೋ ಪ್ರಕ್ರಿಯೆಗೆ ಸಂಸ್ಕೃತದಲ್ಲಿ ಪೂರಕ ಅಂತೀವಿ ಪೂರಕ ಅಂದ್ರೆ ಏನು ಉಸಿರನ್ನ ಒಳಗಡೆ ತಗೊಳ್ಳೋದು ರೇಷಕ ಅಂದ್ರೆ ಉಸಿರನ್ನ ಆಚೆ ಬಿಡೋದು ಈ ಪೂರಕನ ಅಪಾನ ಅಂತೀವಿ ರೇಷಕನ ಈಗ ನೋಡಿ ಪೂರಕನ ಸಾರಿ ಪೂರಕನ ಪ್ರಾಣ ಎನ್ನುತ್ತೇವೆ ಇದು ನೋಡಿ ವಾಯುವಿನ ಒಳಗಡೆ ತಗೊಂಡ್ರೆ ಆವಾಗಲೇ ಪ್ರಾಣ ಇರೋದು
ಈ ಪೂರಕ ಪ್ರಕ್ರಿಯೆ ಅಂದ್ರೆ ಶ್ವಾಸನ ಒಳಗಡೆ ತಗೊಳ್ಳೋ ಪ್ರಕ್ರಿಯೆಗೆ ಪ್ರಾಣ ಅಂತೀವಿ. ರೇಷಕ, ರೇಷಕ ಅಂದ್ರೆ ಏನು? ಶ್ವಾಸನ ಆಚೆ ಬಿಡೋದು ರೇಷಕ. ಈ ರೇಷಕನ ಅಪಾನ ಎನ್ನುತ್ತೇವೆ. ಈಗ ನೋಡಿ ಸ್ನೇಹಿತರೆ, ಅಂದ್ರೆ ನೋಡಿ ಉಸಿರನ್ನ ಒಳಗಡೆ ತೊಳೆದು ಪೂರಕ, ಉಸಿರನ್ನು ಆಚೆ ಬಿಡೋದು ರೇಷಕ. ಸ್ನೇಹಿತರೆ ಒಂದು ಪುಟ್ಟ ಪ್ರಯೋಗ ಮಾಡೋಣ, ಬಹಳ ಸಿಂಪಲ್ ಪ್ರಯೋಗ. ಈ ಪ್ರಯೋಗದಲ್ಲಿ ಎರಡು ಕ್ವಶನ್ಸ್ ಇದೆ. ಏನೋ ಒಂದು ಒಂದನೇ ಪ್ರಶ್ನೆ ಏನು ನೋಡಿ, ಉಸಿರನ್ನು ಪೂರಕ ಮಾಡುವಾಗ, ಅಂದ್ರೆ ಉಸಿರನ್ನು ಒಳಗಡೆ ತಗೊಳ್ಳುವಾಗ ನೀವು ಮಾತಾಡೋದಕ್ಕೆ ಸಾಧ್ಯನಾ ನೋಡಿ. ಉಸಿರನ್ನ ಒಳಗಡೆ ತಗೊಳ್ತಾ ಇದ್ರೆ ನೀವು ನಿಮ್ಮ ಹೆಸರನ್ನ ಹೇಳ್ಬೋದಾ? ಪ್ರಯತ್ನ ಮಾಡಿ, ಸಾಧ್ಯವಾದ್ರೆ ಎಸ್ ಅಂತ ಟೈಪ್ ಮಾಡಿ ಪೋಸ್ಟ್ ಮಾಡಿ, ಸಾಧ್ಯ ಆಗ್ತಾ ಇದ್ರೆ ನೋ ಎನ್ ಅಂತ ಟೈಪ್ ಮಾಡಿ. ಉಸಿರನ್ನ ಒಳಗಡೆ ತಗೊಳ್ತಾ ಇರುವಾಗ ಮಾತ್ರ ಸಾಧ್ಯನಾ ನೋಡಿ. ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿಕೊಂಡು ದಯವಿಟ್ಟು ಉತ್ತರ ಕೊಡಿ. ನೀವು ಉಸಿರನ್ನ ತೊಳೆಯುವ ಮಾತಾಡೋಕ್ ಸಾಧ್ಯವಾದ್ರೆ ಎಸ್ ಅಂತ ಟೈಪ್ ಮಾಡಿ, ಮಾತಾಡೋದಕ್ ಸಾಧ್ಯವಾಗ್ದಾ ಇದ್ರೆ ಎನ್ ನೋ ಅಂತ ಟೈಪ್ ಮಾಡಿ ಪೋಸ್ಟ್ ಮಾಡಿ ಸ್ನೇಹಿತರೆ. ನೋ, ಶಿವಲಿಂಗೇಗೌಡರು ಹೇಳ್ತಾ ಇದ್ದಾರೆ, ವೆರಿ ಗುಡ್ ಅಬ್ಸರ್ವೇಷನ್. ನೋ ಅಂದ್ರೆ ನೋಡಿ, ಉಸಿರನ್ನ ನಾವು ಒಳಗಡೆ ತೋಗ್ತಾ ಇದ್ರೆ ನಮ್ಗೆ ವೋಕಲ್ ಕಾರ್ಡ್ಸ್ ಇದೆ, ಧ್ವನಿ ಪೆಟ್ಟಿಗೆ ಇದೆ, ಈ ಲಂಗ್ಸ್ ಇದೆ, ಎಲ್ಲ ಇದೆ, ಬಟ್ ನಾವು ಮಾತಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ಸೆಕೆಂಡ್ ಕ್ವಶನ್ ನೋಡಿ, ಇವಾಗ ಉಸಿರನ್ನ ಆಚೆ ಬಿಡುವಾಗ, ಅಂದ್ರೆ ರೇಷಕ ಮಾಡುವಾಗ, ಉಸಿರನ್ನ ಆಚೆ ಬಿಡುವಾಗ ಮಾತಾಡೋಕ್ ಸಾಧ್ಯ ಆಗುತ್ತಾ ಮಾಡಿ ಎಸ್ ಕರೆಕ್ಟ್ ಆನ್ಸರ್. ನೋಡಿ, ಈ ಉಸಿರನ್ನ ನಾವು ಆಚೆ ಬಿಡ್ತಾ ಇದ್ರೆ ಈ ಧ್ವನಿ ಪಟ್ಟಿಗೆ ಉದ್ದೀಪನಗೊಳ್ಳುತ್ತೆ, ಈ ವೋಕಲ್ ಕಾರ್ಡ್ಸ್ ವಿಲ್ ಬಿ ಆಕ್ಟಿವೇಟೆಡ್. ಯಾವಾಗ ನಾವು ಉಸಿರನ್ನ ಆಚೆ ಬಿಡುವ ಈ ಧ್ವನಿ ಪಟ್ಟಿಗೆ ಉದ್ದೀಪನ ಆಗಿ ನಾವು ಮಾತಾಡಕ್ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಉಸಿರನ್ನ ಒಳಗಡೆ ತಗೊಳ್ಳುವಾಗ ನಾವು ಮಾತಾಡೋಕೆ ಸಾಧ್ಯ ಇಲ್ಲ, ಪ್ಲೀಸ್ ರಿಮೆಂಬರ್ ದಿಸ್. ಅಂಡ್ ನಾವು ಯಾವಾಗ ಮಾತಾಡೋಕ್ಕಾಗುತ್ತೆ? ಉಸಿರನ್ನ ಆಚೆ ಬಿಡುವಾಗ ಈ ಧ್ವನಿ ಪಟ್ಟಿಗೆ ಉದ್ದೀಪನಗೊಂಡು ನಾವು ಮಾತಾಡೋಕೆ ಸಾಧ್ಯ. ಓಕೆ, ಈಗ ನೋಡಿ, ಇದು ಓಂಕಾರ ಪ್ರಣವನಾದ ಪ್ರಣವ ಉಪಾಸನೆಗೆ ದಾರಿ ಮಾಡಿಕೊಳ್ಳುತ್ತೆ. ಅಂದ್ರೆ ನೋಡಿ, ನಾನು ಒಂದ್ಸಲ ಮಾಡಿ ತೋರಿಸ್ತೀನಿ. ಯಾವುದೇ ಆಸನ, ನಾನು ಪದ್ಮಾಸನದಲ್ಲಿ ಕೂತಿದ್ದೀನಿ, ನಿಮ್ಗೆ ಯಾವ ಆಸನ ಸುಖ ಸ್ಥಿರಂ ಆಸನಂ, ನೀವು ನೆಲದ ಮೇಲೆ ಕೂತ್ಕೊಳಕ್ ಆಗ್ತಾ ಇದ್ರೆ ಸ್ನೇಹಿತರೆ, ನೀವು ಚೇರ್ ಮೇಲೆ ಕೂತ್ಕೋಬಹುದು. ಚೇರ್ ಮೇಲೆ ಆಗ್ತಾ ಇದ್ರೆ ಬೆಡ್ ಮೇಲೆ ಕೂತ್ಕೊಳ್ಳಿ, ಯಾವುದೇ ಒತ್ತಡ ಇರಬಾರ್ದು. ಸುಖ ಸ್ಥಿರಂ ಆಸನಂ, ಸುಖವಾಗಿರಬೇಕು, ಸ್ಥಿರವಾಗಿರಬೇಕು. ಅದು ಎಲ್ಲೇ ಕೂತ್ಕೊಳ್ಳಿದ್ವೋ ಅದು ಸುಖ ಆಸನ. ಇದು ನಾನು ಪದ್ಮಾಸನ ಕೂತ್ಕೊಂಡಿದ್ದೆ ಅಥವಾ ಆರ್ಡಿನರಿ ಚಕ್ರ ಬಾಕಳ ಈ ತರ ಆದ್ರೂ ಕೂತ್ಕೊಂಡು
ತರಾದ್ರೂ ಕೂತ್ಕೋಬಹುದು. ಇದು ಇದು ಸುಖಾಸನ ಆಗುತ್ತೆ. ಪದ್ಮಾಸನ ಅಂತಾನೆ ಏನು ಬೇಕಾಗಿಲ್ಲ. ಇದು ಸುಖಾಸನ ಆಗುತ್ತೆ. ಈಗ ಓಂಕಾರ ಉದ್ಗೀತ ಪ್ರಾಣಾಯಾಮ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಸ್ನೇಹಿತರೆ ಇದರ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈಗ ಹೆಬ್ಬೆಟ್ಟು ತೋರ್ಬೆಳ್ಳು ಎರಡು ಟಚ್ ಮಾಡಿ ಮಿಕ್ಕಿದ ಬೆಳ್ಳು ಸ್ಟ್ರೈಟ್ ಆಗಿರಲಿ. ಇದು ಚಿನ್ ಮುದ್ರ, ಇದು ಚಿನ್ ಮುದ್ರ. ಈ ಎರಡು ಮುದ್ರೆಗಳನ್ನು ಮಂಡಿ ಚಿಪ್ಪುಗಳ ಮೇಲೆ ಇಟ್ಕೊಳ್ಳಿ. ನೇರ ಕೂತ್ಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘ ಶ್ವಾಸ, ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಉಸಿರನ್ನ ಆಚೆ ಬಿಡುವಾಗ ಓಂಕಾರ ಪಡಿಸಬಹುದು. ಒಂದ್ಸಲ ನಾನು ತೋರಿಸ್ತೀನಿ. ದೀರ್ಘ ಶ್ವಾಸ ತಗೊಳ್ಳಿ. ಉಸಿರನ್ನ ಆಚೆ ಬಿಡುವಾಗ ಓಂಕಾರ ಪಡಿಸಬಹುದು. ನನ್ನ ಜೊತೆ ಬನ್ನಿ ಸ್ನೇಹಿತರೆ. ಮೂರು ಸಲ ಉಸಿರನ್ನ ದೀರ್ಘವಾಗಿ ಉಸಿರನ್ನ ಒಳಗಡೆ ತೋಳಿ. ಉಸಿರನ್ನ ಆಚೆ ಬಿಡುವಾಗ ಓಂಕಾರ ಪಡಿಸೋಣ. ಓ ದೀರ್ಘ ಶ್ವಾಸ ಒಳಗಡೆ ತೋಳಿ. ಓ ದೀರ್ಘವಾಗಿ ಉಸಿರನ್ನ ಒಳಗಡೆ ತೋಳಿ ಸ್ನೇಹಿತರೆ. ಚಿನ್ ಮುದ್ರ ಬಿಡಿಸ್ಕೊಳ್ಳಿ. ಸ್ಲೋಲಿ ಓಪನ್ ಯುವರ್ ಐಸ್. ಓಂಕಾರ ಏಕಾಕ್ಷರ ಬ್ರಹ್ಮ, ಓಂಕಾರ ಶಬ್ದ ಬ್ರಹ್ಮ, ಓಂಕಾರ ಜಪ ಪ್ರಾಣಾಯಾಮ ತಪ. ಓಂಕಾರವನ್ನು ಪುನರಾವರ್ತಿಸಿ ಪಠಿಸಿದರೆ ಅದು ಉದ್ಗೀತ ಪ್ರಾಣಾಯಾಮ ಅಥವಾ ಪ್ರಣವ ಪ್ರಾಣಾಯಾಮ ಆಗುತ್ತದೆ. ಸ್ನೇಹಿತರೆ ಈಗಾಗಲೇ ಒಂದು ಪ್ರಾಣಾಯಾಮ ಕಲ್ತ್ಕೊಂಡಿದೀವಿ, ಉದ್ಗೀತ ಪ್ರಾಣಾಯಾಮ. ಏನು ಉದ್ಗೀತ ಪ್ರಾಣಾಯಾಮ ಅಂದ್ರೆ ಓಂಕಾರನ ರಿಪೀಟೆಡ್ ಚಾಂಟಿಂಗ್ ಆಫ್ ಓಂಕಾರ ಈಸ್ ಉದ್ಗೀತ ಪ್ರಾಣಾಯಾಮ. ಉದ್ಗೀತ ಪ್ರಾಣಾಯಾಮನ ಪ್ರಣವ ಪ್ರಾಣಾಯಾಮ ಅಂತಲೂ ಕರಿತೀವಿ. ಸೋ ಒಂದು ಪ್ರಾಣಾಯಾಮ ಕಲ್ತ್ಕೊಂಡ್ರಿ ನೀವು. ಸ್ನೇಹಿತರೆ ನೋಡಿ, ನಾನು ಈಗ ಮುಂದೆ ಹೋಗ್ಬೇಕಾದ್ರೆ ನನ್ನ ಕೆಲವು ಮುದ್ರೆಗಳು ಬೇಕು ನನಗೆ. ಏನ್ ಮುದ್ರೆಗಳು ನೋಡಿ, ಈಗ ಈಗಾಗಲೇ ನಾವು ಚಿನ್ ಮುದ್ರೆ ಉಪಯೋಗಿಸಿದೀವಿ. ಚಿನ್ ಮುದ್ರೆ ಅಂದ್ರೆ ಈ ತಂಬು ಆಮೇಲೆ ಇಂಡಕ್ಷನ್ ಮಿರರ್, ಇದು ಎರಡು ಸೇರಿಸ್ಕೊಂಡು ಮಿಕ್ಕಿದ್ದು ನೇರವಾಗಿ ಇಟ್ಕೊಂಡ್ರೆ ಇದು ಚಿನ್ ಮುದ್ರೆ. ಚಿನ್ ಮುದ್ರೆ ನೆಕ್ಸ್ಟ್ ಈಗ ನೋಡಿ, ಈ ವಿನ್ಯಾಸ ತಗೊಂತೀನಿ ಸ್ನೇಹಿತರೆ. ಇದು ಚಿನ್ಮಯ ಮುದ್ರಾ, ಮುದ್ರಾ ಅಂತಾನು ಹೇಳ್ಬೋದು, ಮುದ್ರೆ ಅಂತಾನು ಹೇಳ್ಬೋದು. ಚಿನ್ಮಯ ಮುದ್ರಾ ಅಥವಾ ಚಿನ್ಮಯ ಮುದ್ರೆ. ಈಗ ನೋಡಿ, ಎರಡು ಪ್ಯಾರೆಟ್ಸ್, ಎರಡು ಗಿಣಿಗಳು ಎರಡು ಮುಖಾಮುಖಿ ಇರುವ ತರ ಕಾಣಿಸ್ತಾ ಇದೆ ಸ್ನೇಹಿತರೆ. ಇದು ಚಿನ್ಮಯ ಮುದ್ರಾ. ನೆಕ್ಸ್ಟ್ ಈಗ ಒಂದು ಹಸ್ತ ತಗೊಂತೀನಿ. ಈ ಹಸ್ತದಲ್ಲಿ ಇದು ಹೆಬ್ಬೆಟ್ಟು, ಇದು ಕಿರುಬೆರಳು. ಈ ಹೆಬ್ಬೆಟ್ಟನ ಕಿರುಬೆರಳ ಬುಡಕ್ ತರ್ತೀನಿ, ಬುಡಕ್ ತರ್ತೀನಿ ಈ ತರ. ಈ ಹೆಬ್ಬೆಟ್ಟನ ಕಿರುಬೆರಳ ಬುಡಕ್ ತರ್ತೀನಿ ಸ್ನೇಹಿತರೆ. ಇದು ಸಂತೋಷ ಮುದ್ರಾ.
ಯಾಕೆ ನಾವು ಇದನ್ನ ಸಂತೋಷ ಮುದ್ರ ಅಂತೀವಿ ನೋಡಿ ಯಾವುದೇ ಆಸನದಲ್ಲಿ ಕೂತ್ಕೊಂಡು ಈ ಸಂತೋಷ ಮುದ್ರ ಹಾಕೊಂಡ್ರೆ ಸಂತೋಷ ಮುದ್ರ ಹಾಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣ ಇಲ್ಲದೆ ವಿತೌಟ್ ಎನಿ ರೀಸನ್ಸ್ ನಿಮ್ಮ ಸಂತೋಷತ್ವ ಜಾಸ್ತಿ ಆಗುತ್ತೆ ಅಮೇಸಿಂಗ್ ಅಲ್ವಾ ಸಂತೋಷತ್ವ ಇನ್ಕ್ರೀಸಿಂಗ್ ಹ್ಯಾಪಿನೆಸ್ ಇಸ್ ಎ ಟ್ರೆಮೆಂಡಸ್ ಥಿಂಗ್ ಈ ಸಂತೋಷತ್ವ ಇನ್ಕ್ರೀಸ್ ಆಗುತ್ತೆ ಸುಮ್ಮನೆ ನೀವು ಸಂತೋಷ ಮುದ್ರ ಹಾಕೊಂಡು ಕೂಬಳಿ ಏನೋ ಒಂಥರ ಸಂತೋಷ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಇದನ್ನ ಸ್ನೇಹಿತರೆ ಇದನ್ನ ಸಂತೋಷ ಮುದ್ರ ಅಂತೀವಿ ಈ ಮುದ್ರೆಯಿಂದ ನಾನು ಇನ್ನೊಂದು ಮುದ್ರೆಗೆ ಹೋಗ್ತೀನಿ ನೋಡಿ ಈ ಹೆಬ್ಬೆರಳನ್ನ ಕಿರು ಬೆರಳ ಹುಡುಗಲ್ ತಂದಿದ್ದೀನಿ ಈಗ ಈ ನಾಲ್ಕು ಬೆರಳನ್ನ ಮಡಿಸ್ಕೊಂತೀನಿ ಈ ಬೆರಳು ಒಳಗಡೆ ಸ್ನೇಹಿತರೆ ಇದು ಆದಿ ಮುದ್ರಾ ಆದಿ ಆದಿ ಅಂದ್ರೆ ಫಸ್ಟ್ ಅಂತ ಆದಿ ಶಿವ ವಾಸ್ ದಿ ಫಸ್ಟ್ ಯೋಗಿ ಆದಿ ಅಂದ್ರೆ ಫಸ್ಟ್ ಅಂತ ಏನು ಇದು ಆದಿ ಮುದ್ರ ಆದಿ ಮುದ್ರ ನೋಡಿ ಯಾವುದೇ ಆಸನದಲ್ಲಿ ಕೂತ್ಕೊಂಡು ಆದಿ ಮುದ್ರ ಇದು ಆದಿ ಮುದ್ರ ಆದಿ ಮುದ್ರ ಹಾಕೊಂಡು ಕೂತ್ಕೊಂಡು ನಿಮ್ಮನ್ನೇ ನೀವು ಗಮನಿಸಿ ಗಮನಿಸಿದ್ರೆ ಈ ಬ್ಲಡ್ ಈ ರಕ್ತ ನಿಮ್ಮ ಇಟ್ ರಶಸ್ ಯುವರ್ ಹೆಡ್ ಈ ರಕ್ತ ನಿಮ್ಮ ತಲೆಗೆ ನುಗ್ಗುತ್ತೆ ಆಯ್ತಾ ವೆರಿ ಸಿಂಪಲ್ ಇನ್ ಎ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಈ ಆದಿ ಮುದ್ರ ಏನ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ನ ರೆಗ್ಯುಲೇಟ್ ಮಾಡುತ್ತೆ ಈ ಬ್ಲಡ್ ಸರ್ಕ್ಯುಲೇಷನ್ ನ ರೆಗ್ಯುಲೇಟ್ ಮಾಡುತ್ತೆ ಆದಿ ಮುದ್ರ ಎಂತ ಅದ್ಭುತ ಮುದ್ರೆ ನೋಡಿ ಸ್ನೇಹಿತರೆ ಈಗ ನೀವು ಯಾವುದೇ ಮಗು ಯಾವುದೇ ಗರ್ಭಸ್ಥ ಮಗು ತಾಯಿಯ ಹೊಟ್ಟೆಯಲ್ಲಿ ಮಗನ ತೋಳಿ ಆದಿ ಮುದ್ರ ಯಾವುದೇ ಮಗು ಯಾವುದೇ ತಾಯಿಯ ಗರ್ಭದಲ್ಲಿ ಇಲ್ಲೇ ಹೋಗಿ ಆದಿ ಮುದ್ರೆ ಮಾಡೋದಕ್ಕೆ ಈ ಆದಿ ಮುದ್ರೆನಲ್ಲಿರುತ್ತೆ ಒಂದು ಮುದ್ರೆನಲ್ಲಿದೆ ಹಾಗೆ ಆ ಗರ್ಭಸ್ಥ ಶಿಶು ಒಂದು ಆಸನದಲ್ಲಿ ಇರುತ್ತೆ ಸ್ನೇಹಿತರೆ ಯಾವ ಆಸನ ಅದು ಗರ್ಭಪಿಂಡಾಸನ ಗರ್ಭಪಿಂಡಾಸನದಲ್ಲಿರುತ್ತೆ ಮಗು ಗರ್ಭಪಿಂಡಾಸನದಲ್ಲಿರುತ್ತೆ ಮತ್ತು ಆ ಮಗು ಈ ಆಮ್ನಿಯಾಟಿಕ್ ಫ್ಲೂಯಿಡ್ಸ್ ಮೇಲೆ ಅಂದ್ರೆ ಮಗು ಫ್ಲೂಯಿಡ್ಸ್ ಇದು ಚಿನ್ಮುದ್ರೆ ಮುದ್ರಾ ಅಂದ್ರೆ ನೆಕ್ಸ್ಟ್ ಇದು ಚಿನ್ಮಯ ಮುದ್ರಾ ಇದು ಸಂತೋಷ ಮುದ್ರಾ ಇದು ಸ್ನೇಹಿತರೆ ಆದಿ ಮುದ್ರಾ ಈ ಆದಿ ಮುದ್ರಾ ಹಾಕಿ ಈ ಆದಿ ಮುದ್ರಾ ತಗೊಂಡು ಈ ತರ ಇಟ್ಕೊಂಡ್ರೆ ಗಮನಿಸಿ ಈ ತರ ಇಟ್ಕೊಂಡ್ರೆ ಇದು ಬ್ರಹ್ಮ ಮುದ್ರಾ ಇದು ಬ್ರಹ್ಮ ಮುದ್ರಾ ಈಗ ನಮ್ಮ ಹತ್ರ ಐದು ಮುದ್ರೆಗಳಿದೆ ಯಾವುದು ಚಿನ್ಮುದ್ರ ಚಿನ್ಮಯ ಮುದ್ರ ಸಂತೋಷ ಮುದ್ರ ಆದಿ ಮುದ್ರ ಬ್ರಹ್ಮ ಮುದ್ರ ಈ ಐದು ಮುದ್ರೆಗಳನ್ನ ಉಪಯೋಗಿಸ್ಕೊಂಡು ನಾಳೆ ಓಂಕಾರ ನೋಡಿ ಓಂಕಾರ ಅನ್ನೋದು ಮೂರು ಅಕ್ಷರಗಳಿಂದ ರಚಿಸಲ್ಪಟ್ಟಿದೆ ಓಂಕಾರ ಅನ್ನೋದು ಆ ಅನ್ನೋದು ನಾಭಿಯಿಂದ ನಾದ ಹೊರಡುತ್ತೆ ಹೂ ಅನ್ನೋದು ಈ ಚೆಸ್ಟ್ ಪೋರ್ಷನ್ ಈ ಹೃದಯ ಭಾಗದಿಂದ ಹೂಕಾರ ಹೊರಡುತ್ತೆ ಮಾ ಅನ್ನೋದು ಈ ಗಂಟಲು ಭಾಗದಿಂದ ಹೊರಡುತ್ತೆ ಓಂ ಅನ್ನೋದು ಆ ಹೂ ಮಾ ಎಂತ
ಎಂತ ಬ್ಯೂಟಿಫುಲ್ ಅದು ಆ ನಾಳೆ ಓಂಕಾರನ ಆ ಅದಕ್ಕೆ ಯಾವ ಮುದ್ರೆ ಯೂಸ್ ಮಾಡಬೇಕು ಈ ಮೌತ್ ಇದನ್ನ ನಾವು ಬಾಯಿನ ಬೇರೆ ಬೇರೆ ವಿನ್ಯಾಸಗಳು ಕರೆಬೇಕು ಆ ನವಾಗ ಈ ಓವಲ್ ಶೇಪ್ ಅಲ್ಲಿ ಇಟ್ಕೋಬೇಕು ಅಂತ ಹೂವ ನವಾಗ ಟ್ಯೂಬ್ ಶೇಪ್ ಅಲ್ಲಿ ಮಾಡ್ಕೋಬೇಕು ಈ ತರ ಮಾಡ್ಕೊಂಡು ಮಾಕಾರ ಏನ್ ಮಾಡೋದು ಎರಡು ತುಟಿಗಳು ಕ್ಲೋಸ್ ಆಗಿರ್ಬೇಕು ಎಂತ ಅದ್ಭುತ ವಿದ್ಯೆ ಇದು ಅದಕ್ಕೋಸ್ಕರನೆ ಯೋಗನ ಸಾಮಾನ್ಯ ವಿದ್ಯೆನೇ ಅಲ್ಲ ಇದು ಯೋಗ ಒಂದು ಅಸಾಮಾನ್ಯ ವಿಶೇಷ ವಿಜ್ಞಾನ ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಸೈನ್ಸ್ ಇಟ್ ಈಸ್ ಸೂಪರ್ ಸೈನ್ಸ್ ಇಟ್ ಈಸ್ ಸೂಪರ್ ಸೈನ್ಸ್ ಸ್ನೇಹಿತರೆ ಇನ್ನ ಕೆಲವೇ ನಿಮಿಷ ಇದೆ ಯಾವುದೇ ಆಸನ ಯಾವುದೇ ಆಸನ ಸ್ಥಿರ ಸುಖಮಾಸನ ನಾನು ಪದ್ಮಾಸನ ಕೂತ್ಕೊಂತೀನಿ ಸ್ನೇಹಿತರೆ ಮೂರು ಓಂಕಾರ ಪಡಿಸಿ ಒಂದು ಶಾಂತಿ ಮಂತ್ರ ಪಡಿಸಿ ಈ ಇವತ್ತಿನ ಯೋಗ ಕ್ಲಾಸ್ ನ ಮುಗಿಸೋಣ ಯಾವುದೋ ಒಂದು ಚಿನ್ಮುದ್ರೆ ತೊಳಿ ಚಿನ್ಮುದ್ರೆಯನ್ನ ಮಂಡಿ ಚಿಪ್ಪುಗಳ ಮೇಲೆ ಇಟ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ದೀರ್ಘ ಶ್ವಾಸ ತೊಳಿ ಶ್ವಾಸನ ಆಚೆ ಬಿಡುವಾಗ ಓಂಕಾರ ಓ ದೀರ್ಘ ಶ್ವಾಸ ದೀರ್ಘವಾಗಿ ಉಸಿರನ್ನ ಒಳಗಡೆ ನೋಡಿ ಸಹನಾವತು ಸಹನೋ ಭುನತ್ತು ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿಷಾವಹೈ ಓಂ ಶಾಂತಿ 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 ಧನ್ಯವಾದಗಳು ಸ್ನೇಹಿತರೆ ಶುಭ ರಾತ್ರಿ ನಾಳೆ ಸಂಜೆ 7:30 ಇಂದ 7:30 ಕ್ಲಾಸ್ಗೆ ಅಟೆಂಡ್ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್